ಎಲ್ಲಿದ್ದಾರೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ? ಮಾಡಾಳ್ ಬಂಧನಕ್ಕಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಪುತ್ರ ಲಾಕ್ ಆಗ್ತಿದ್ದಂತೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆಯಾಗಿದ್ದಾರೆ. ಮಾಡಾಳ್ ಬಂಧನ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ವಿಪಕ್ಷಗಳು ಕೇಳ್ತಾ ಇವೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಶಾಸಕರೇ ಮೊದಲ ಆರೋಪಿಯಾಗಿದ್ದಾರೆ. ಮಾಡಾಳ್ ಬೆಂಗಳೂರಲ್ಲಿದ್ದಾರಾ, ದಾವಣಗೆರೆಯಲ್ಲಿದ್ದಾರಾ, ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ ನಿರೀಕ್ಷಣಾ ಜಾಮೀನಿಗೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. A1 ಮಾಡಾಳ್ ವಿರೂಪಾಕ್ಷಪ್ಪಗಾಗಿ ಈಗ ಹುಡುಕಾಟವನ್ನ ಮಾಡ್ತಾ ಇದ್ದು ಪ್ರಶಾಂತ್ ಅಣ್ಣ ಮಲ್ಲಿಕಾರ್ಜುನ್ಗೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರಶಾಂತ್ ಬಂಧನವಾದ ದಿನ ಹಣ ವರ್ಗಾವಣೆಯನ್ನ ಮಾಡಲಾಗಿದ್ದು ಅಕೌಂಟ್ನಿಂದ 94 ಲಕ್ಷ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಅಧಿಕಾರಿಗಳು ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಎಲ್ಲಾ ರೀತಿಯಾದಂತಹ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಬಂಧನದ ಬಗ್ಗೆನೇ ಇರುವಂತಹ ಪ್ರಶ್ನೆ. ಯಾಕಂದ್ರೆ A1 ಈ ಪ್ರಕರಣದಲ್ಲಿ FIR ಅಲ್ಲಿ ಉಲ್ಲೇಖ ಆಗಿರುವುದು ಮಾಡಾಳ್ ವಿರೂಪಾಕ್ಷಪ್ಪ ಅವರು. ಅವರ ಆ ಮಾಹಿತಿಯ ಮೇರೆಗೆ, ಅವರು ಹೇಳಿದ ಮೇರೆಗೆನೆ ಈ ಒಂದು ಹಣವನ್ನು ಆತ ಡಿಮ್ಯಾಂಡ್ ಮಾಡಿದ್ದ ಅಂತ ಹೇಳಿ 81 ಲಕ್ಷ ರೂಪಾಯಿ ಹಣವನ್ನು ಲಂಚಕ್ಕಾಗಿ ಈಗಾಗಲೇ ಕೇಳಲಾಗಿತ್ತು. ಅದನ್ನ ಕೊಡುವಂತಹ ಸಂದರ್ಭದಲ್ಲಿ ಪ್ರಶಾಂತ್ ಅವರು ಸಿಕ್ಕಿಬಿದ್ದಿದ್ದಾರೆ. ಅವರು ಸೇರಿದಂತೆ 5 ವಿರುದ್ಧ ಈಗಾಗಲೇ ದೂರು ದಾಖಲಾಗಿ 5 ಈಗ ಜೈಲು ಪಾಲಾಗಿದ್ದಾರೆ. ಆದರೆ A1 ಆಗಿರುವ ಮಾಡಾಳು ವಿರೂಪಾಕ್ಷಪ್ಪ ಅವರು ಇನ್ನೂ ಕೂಡ ಸಿಗ್ತಾ ಇಲ್ಲ ಅಧಿಕಾರಿಗಳ ಕೈಗೆ. ನಾಪತ್ತೆಯಾಗಿದ್ದಾರೆ, ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ ನಿನ್ನೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದರು KSDL ಅಧ್ಯಕ್ಷ ಸ್ಥಾನಕ್ಕೆ.